ಇನ್ನು ದಾವಣಗೆರೆ ಸಿದ್ದರಾಮಯ್ಯ ಅವರು ಮಾತನಾಡ್ತಿದ್ದಾರೆ ಸಮಾವೇಶದಲ್ಲಿ, ಬನ್ನಿ ನೋಡೋಣ. ದೇವರು ಆಂಜನೇಯ ರಾಮಪ್ಪ ಅವರು, ಬಲ್ಕೀಸ್ ಬಾನು ಅವರು, ನಮ್ಮ ಅಭ್ಯರ್ಥಿ ಮೈತ್ರಿ ಪಕ್ಷಗಳ ಅಭ್ಯರ್ಥಿ, ಬರೀ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲ ಅವರು. ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಪೊಲೀಸ್ ಅವ್ರು ಸುಮ್ಮನೆ ಸರಿ ಕುಗ್ಗಳೇ ಸುಮ್ಮನೆ ಏಯ್ ಹೋಗ ಆಚೆಗೆ, ನಿಮ್ ಇಷ್ಟ ಇಲ್ಲ ಅವ್ರೆ ಕುಗ್ಗ. ಭಾರಿ ಮಾತಾಡೋದು ಹಿಂಗೆ ಆಗೋದು, ಎಲ್ಲರೂ ಸುಮ್ಮನೆ ಪಾಪ ಜನಗಳೆಲ್ಲ ಕೂತ್ಕಿಂತವ್ರೆ ಇವ್ರದ್ದು ಏನಾಗ್ತದೆ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಮಾತನಾಡಿದಂಥ ಎಲ್ಲ ಮುಖಂಡರುಗಳು, 23ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಮಂಜಪ್ಪನವರಿಗೆ ಈ ಭಾಗದ ಜನ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ನಾವು ಮತ್ತು ಜೆಡಿಎಸ್ನವರು ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸ್ತಾ ಇದ್ದರು. ದಾವಣಗೆರೆ ಕ್ಷೇತ್ರ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಇದೆ. ಅದು ಒಮ್ಮೊಮ್ಮೆ ಭಾರತೀಯ ಜನತಾ ಪಕ್ಷದವರ ಸುಳ್ಳು ಮಾತುಗಳಿಗೆ, ಬಣ್ಣದ ಮಾತುಗಳಿಗೆ ಜನ ದಾರಿ ತಪ್ಪಿಡ್ತಾರೆ. ನಾನು ಈ ಮಾತನ್ನು ಹೇಳುವಾಗ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದವರಷ್ಟು ಸುಳ್ಳು ಹೇಳೋರು ಅವರು, ಸುಳ್ಳೇ ಬಂಡವಾಳ ಬೇರೇನಿಲ್ಲ. ಐದು ವರ್ಷ ಮುಗಿತ ಬಂತು. ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ. ಈ ನರೇಂದ್ರ ಮೋದಿ ಅವರು 5 ವರ್ಷಗಳಲ್ಲಿ ಅವರು ಏನ್ ಭರವಸೆ ಕೊಟ್ಟಿದ್ದರು ಅದು ಯಾವನ್ನೂ ಕೂಡ ಈಡೇರಿಸಿಲ್ಲ. ಜನರಿಗೆ ಅವರು ನಂಬಿಕೆ ದ್ರೋಹವನ್ನ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಒಂದು ಭ್ರಮಾಲೋಕವನ್ನೇ ಸೃಷ್ಟಿಸಿಕೊಂಡ್ರು, ಜನರು ಕೂಡ ನಂಬ್ಕೋಬಹುದು. ಇವ್ರಿಗೊಂದು ಅವಕಾಶ ಕೊಡೋಣ ನರೇಂದ್ರ ಮೋದಿ ಅವರಿಗೆ ಅಂತೇಳಿ ನಂಬ್ಕೊಂಡ್ರು. ಆದ್ರೆ ನನಗೆ 40 ವರ್ಷಗಳ ರಾಜಕೀಯ ಅನುಭವದಲ್ಲಿ ಸ್ವತಂತ್ರ ಭಾರತದಲ್ಲಿ ನರೇಂದ್ರ ಮೋದಿ ಅವರಷ್ಟು ಸುಳ್ಳೇಳದಂತ ಪ್ರಧಾನಮಂತ್ರಿ ಇಲ್ಲಿಯವರೆಗೆ ಯಾರು ಬಂದರು. ಈ ಬಿಜೆಪಿಯವರೇ ಹಿಂಗೆ ಇಲ್ಲಿ ಯಾರು ಸಿದ್ದೇಶ್ವರ ಅಂತ 3 ಸಾರಿ ಎಂಪಿ ಆಗಿದ್ದಾರೆ. ಸಿದ್ದೇಶ್ವರ ಸ್ವಲ್ಪ ದಿನ ಮಂತ್ರಿನೂ ಆಗಿರುವ ಕೇಂದ್ರದಲ್ಲಿ
ಮೋಸ್ಟ್ ಇನ್ಎಫಿಷಿಯಂಟ್ ಅಂತ ಹೇಳಿ ಡ್ರಾಪ್ ಮಾಡ್ಬಿಡುದು ಆಮೇಲೆ ಏನು ಕೆಲಸ ಮಾಡಲ್ಲ ಅಂತ ಹೇಳಿ. ಯಾಕಂದ್ರೆ ಸುಮ್ಸುಮ್ನೆ ತೆಗಿತಾರ ಲಿಂಗಾಯತ್ ಸಮಾಜಕ್ಕೆ ಒಬ್ಬನೇ ಮಂತ್ರಿ ಮಾಡಿದ್ರು. ಒಂಬತ್ತು ಜನ ಎಷ್ಟು ಜನ ಇರ್ಬೇಕಲ್ಲ, ಎಂಟು ಜನ ಇದ್ದಾರೆ. ಎಂಟು ಜನರಲ್ಲಿ ಒಬ್ಬರು ಮಾಡಿದ್ರು ಇಲ್ಲಿ ಅಂತ. ಅವೇನು ಕೆಲಸ ಮಾಡಿದ್ರೆ ತಗಾಕ್ಬಿಡ್ರು ಅಂತ. ಮಂತ್ರಿಯ ಕೆಲಸ ಮಾಡಕ್ ಬರಲಿಲ್ಲ. ಎಂ ಪಿ ಆಗಿ ಏನಾದ್ರು ಮಾಡಿದಾರ? ನೀವು ಹೇಳಪ್ಪ ಇಷ್ಟು ಜನ ಇದ್ದೀರಲ್ಲ, ಯಾವ ಊರಲ್ಲಿ ಏನ್ ಮಾಡವ್ರೆ ನೆನ್ಕಳ ಅಂತ ಕೆಲಸ ಏನ್ ಮಾಡಿದಾರ? ಐದು ವರ್ಷ ಪಾಪ ಈ ಗಾಟೆ ಮಾಡಿ ಕೂತವ್ರೆ ಚಾಂಪಿಯನ್ ಗೌಡ ಕೂತವ್ರೆ ಅಲ್ಲಿ ಆಗ್ತದೆ ಎಲ್ಲಿ ಹಿಂದಿಗಳಿದಾರ ಹಿಂದಿಗಳಿದಾರ ಪಾಪ ಎಷ್ಟು ಕೆಲಸ ಮಾಡಿದ್ರು. ನಾನು ಮುಖ್ಯಮಂತ್ರಿ ಆಗಿದ್ದೆ, ನಾನು ಒಂದು ದೊಡ್ಡ ಪುಟ್ಟ ಪಟ್ಟಿನೇ ಕೊಡ್ತೀನಿ ಏನೇನು ಮಾಡಿದ್ದೀನಿ ಅಂತ. ಇವರು ಕೊಟ್ಟಿದ್ದೋಣ, ನರೇಂದ್ರ ಮೋದಿ ಕೊಡ್ಲಿ ಪಟ್ಟಿನ. ಏನು ಮಾಡಿದ್ರೆ ಏನ್ ಪಟ್ಟಿ ಕೊಡ್ತಾರೆ? ಅದಕ್ಕೆ ಏನ್ ಮಾಡ್ತಾರೆ? ಅಭಿವೃದ್ಧಿಗಳ ಬಗ್ಗೆ ಚರ್ಚೆನೆ ಮಾಡಲ್ಲ ಅವರು. ಯಾವುದೋ ಭಾವನಾತ್ಮಕವಾದಂತ ವಿಚಾರ ಚರ್ಚೆ ಮಾಡೋದು. ಮೊನ್ನೆ ಬಾಗಲಕೋಟೆ ಬಂದಿದ್ದಾರೆ. ಬಾಗಲಕೋಟೆನ ಬಾಲಾಕೋಟೆಗೆ ಹೋಲಿಕೆ ಮಾಡಿದ್ದಾರೆ. ಎಲ್ಲಿ ಉಗ್ರಗಾಮಿಗಳಿದ್ರು ಆ ಊರಿಗೆ ಬಾಗಲಕೋಟೆ ಹೋಲಿಕೆ ಮಾಡೋದು. ನಾನು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ,